ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವಂಥ ರೆಸಿಪಿ ಇದು. ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ, ಮಸಾಲ ಪೌಡರ್ಸ್ ಹಾಕಿ ಚಟ್ಪಟ ಅಂತ ಟೇಸ್ಟಿಯಾಗಿ ಮಾಡಿಕೊಡ್ರಿ ಅಂದರೆ ಪೂರ್ತಿ ಪ್ಲೇಟ್ ಖಾಲಿ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ದೇಸಿ ಸ್ಟೈಲ್ ಪಾಸ್ತಾ ಅಥವಾ ಇಂಡಿಯನ್ ಸ್ಟೈಲಿನ ಪಾಸ್ತಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಒಂದು ಬಾಣಲೆಗೆ ಒಂದೆರಡರಿಂದ ಎರಡೂವರೆ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿಯಾಗಲಿ ಇದಕ್ಕೆ ನಾನು ಒಂದು ಚೂರು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಸ್ಟಿಕ್ಕಿನೆಸ್ ಬರೋದಿಲ್ಲ. ಈಗ ನಾನು ಇದಕ್ಕೆ ಒಂದು ಎರಡು ಕಪ್ನಷ್ಟು ಪಾಸ್ತಾ ಹಾಕ್ತಾ ಇದ್ದೀನಿ. ಒಂದು 350-400 ಗ್ರಾಮ್ಸ್ ಪಾಸ್ತಾ ಇದನ್ನ ಹಾಕ್ತಾರೆ. ಅದು ಇನ್ಸ್ಟೆಂಟ್ ರೆಡಿಮೇಡ್ ಪಾಸ್ತಾ ಏನು ಸಿಗುತ್ತೆ ಅದಲ್ಲ, ಸಪ್ರೇಟಾಗಿ ಸಿಗುತ್ತೆ. ಇದು ಎಲ್ಲ ಸೂಪರ್ ಮಾರ್ಕೆಟ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನ ಹಾಕಿ ಸುಮ್ಮನೆ ಒಂದೆರಡು ಸಲ ಈ ರೀತಿ ಸ್ಟರ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಕುಕ್ ಆಗಲಿಕ್ಕೆ ಬೇಕಾಗುತ್ತೆ. ಸ್ವಲ್ಪ ಮುಳುಗೋ ಅಷ್ಟು ನೀರು ಇರಬೇಕು. ಹಾಕಿ ಇದನ್ನು ಒಂದು 8-10 ಮಿನಿಟ್ಸ್ ಕುಕ್ ಆಗಲಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ. ಅಷ್ಟರಲ್ಲಿ ಅದಕ್ಕೆ ಬೇಕಿರುವಂಥ ತರಕಾರಿಗಳನ್ನ ಹೆಚ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟದ ಯಾವುದೇ ತರಕಾರಿ ಸೇರಿಸ್ಬೋದು ನೀವು ಇದಕ್ಕೆ. ನೆಕ್ಸ್ಟ್ ಒಂದೆರಡು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಆದಷ್ಟು ನೀವು ಇದಕ್ಕೆ ಕಾರ್ನ್ ಹಾಕ್ಬೋದು ಅಥವಾ ಬೀನ್ಸ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು. ನೆಕ್ಸ್ಟ್ ನಾನು ಶುಂಠಿ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಈ ರೀತಿ ಕಟ್ ಮಾಡಿ ಸಣ್ಣಗೆ ಹಾಕೋದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಇದು ಟೇಸ್ಟ್ ಬರುತ್ತೆ. ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಹಸಿಲು, ಅದು ಕೂಡ ಈ ರೀತಿ ಸಣ್ಣಗೆ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ಸಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯೆ ಚೆಕ್ ಮಾಡ್ತಾ ಇರಿ, ಪಾಸ್ತಾ ಚೆನ್ನಾಗಿ ಕುಕ್ ಆಗ್ತಿದೆಯಾ ಅಂತ. ಒಂದು ಮುಕ್ಕಾಲು ಭಾಗ ಆಗಿದೆ ಇದು. ನಾನು ನೆಕ್ಸ್ಟ್ ನಾನು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ, ಇದನ್ನು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಇದಲ್ಲದೆ ಬೇರೆ ಟೊಮ್ಯಾಟೊ ಕಟ್ ಮಾಡಿ ಕೂಡ ಹಾಕ್ತೀನಿ. ಈ ರೀತಿ ಪ್ಯೂರಿ ಹಾಕೋದ್ರಿಂದ ಅದು ಸಾಸ್ ಥರ ಟೆಕ್ಸ್ಚರ್ ಬರುತ್ತೆ. ಪ್ಯೂರಿ ಮಾಡ್ಕೊಂಡು ಆಗಿದೆ. ನೆಕ್ಸ್ಟ್ ನೋಡೋಣ ಬನ್ನಿ ಪಾಸ್ತಾ ಚೆನ್ನಾಗಿ ಕುಕ್ ಆಗಿದೆಯಾ ಅಂತ. ನೀವು ಒಂದು ಪಾಸ್ತಾ ತೊಗೊಂಡು ಕಟ್ ಮಾಡಿ ನೋಡಿ, ಈಸಿಲಿ ಕಟ್ ಆಗ್ತಿದೆ ಅಂದರೆ ಕುಕ್ ಆಗಿದೆ. ನಾವು 90% ಕುಕ್ ಆಗಿರೋ ಸಾಕು. ಇನ್ನು ಉಳಿದಿದ್ದಂಥದ್ದು ಸಾಸ್ ಜೊತೆ ನಾವು ಮಿಕ್ಸ್ ಮಾಡಿದಾಗ ಕುಕ್ ಆಗಿಬಿಡತ್ತೆ. ಈಗ ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗಲಿ. ನೆಕ್ಸ್ಟು ನಾನು ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ನಲ್ಲ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೀಸಸ್ ಇದೆಲ್ಲ, ಅದನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಫ್ಲೇಮ್ ಲೋ ಮಾಡಿಬಿಡಿ, ಇದು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು, ಒಳ್ಳೆ ಅರೋಮಾ ಬರುತ್ತೆ ನಿಮಗೆ ಗೊತ್ತಿರೋ ಹಾಗೆ. ಈಗ ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕಿ ತುಂಬಾ ಕುಕ್ ಮಾಡೋಕೆ ಹೋಗ್ಬೇಡಿ ಈರುಳ್ಳಿ, ಟ್ರಾನ್ಸ್ಪರೆಂಟಾಗಾದರೆ ಸಾಕು. ನಿಮಗೆ ಗೊತ್ತಿರೋ ಹಾಗೆ ವೆಜಿಟೇಬಲ್ಸು ಅಷ್ಟೇ, ಸ್ವಲ್ಪ ಕ್ರಂಚಿನೆಸ್ ಉಳಿಬೇಕು ಈ ಪಾಸ್ತಾ ಮತ್ತು ಈ ಚೈನೀಸ್ ಡಿಶಸಲ್ಲೆಲ್ಲ ಆ ರೀತಿಯೇ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಇವಾಗ ಕಾರ್ನ್ ಹಾಕೋಬೋದು, ಸಣ್ಣಗೆ ಹೆಚ್ಚಿರುವಂಥ ಬೀನ್ಸ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ನಿಮ್ಮ ಇಷ್ಟದ ಯಾವುದೇ ತರಕಾರಿ ಇದಕ್ಕೆ ಸೇರಿಸ್ಬೋದು. ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ವೆಜಿಟೇಬಲ್ಸ್ ಅಷ್ಟೇ, ತುಂಬ ಕುಕ್ ಆಗೋದು ಬೇಡ, 80% ಆಗಿದ್ರೆ ಸಾಕು. ಒಂದು 1/4 ಟೀಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, 1 ಟೀಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು 1/4 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಫ್ಲೇಮ್ ಲೋ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇನ್ನು ಯಾವುದೇ ಪಾಸ್ತಾ ಸಾಸ್ ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಈ ಸ್ಪೈಸ್ ಪೌಡರ್ಸಿಂದಲೇ ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ತುಂಬ ಬೇಗನೆ ರೆಡಿ ಮಾಡ್ಕೊಳ್ಬೋದು ನೀವು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಇವಾಗ ಕುಕ್ ಮಾಡುವಾಗ ಸಹಿತ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ಉಪ್ಪು ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದನ್ನು. ಸ್ವಲ್ಪ ವೆಜಿಟೇಬಲ್ಸು ಕ್ರಂಚಾಗಿರಬೇಕು ನಾನು ಹೇಳ್ದಂಗೆ. ಇವಾಗ ನಾವು ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಪ್ಯೂರಿ ಏನಿದೆ ಇದೆ ಒಳ್ಳೆ ಬೇಸ್ ಥರ ಆ್ಯಕ್ಟ್ ಮಾಡುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಸ್ವಲ್ಪ ಲಿಕ್ವಿಡಿ ಆಗಬೇಕು, ಇನ್ನೊಂದು ಚೂರು ಲಿಕ್ವಿಡ್ ಆಗಬೇಕು ನಿಮಗೆ ಪಾಸ್ ಅಂದರೆ ಒಂದು 2 ಟೇಬಲ್ಸ್ಪೂನಷ್ಟು ನೀರು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಇಷ್ಟು ಪರ್ಫೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ನೀಟಾಗಿ ಪಾಸ್ತನ ಮಿಕ್ಸ್ ಮಾಡ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನೊಂದು ಚೂರು ನಾವು ಇದು ಕುಕ್ ಆಗಲಿಕ್ಕೆ ಬಿಡಬೇಕು. ನಾವು ಟೊಮೆಟೊ ಪ್ಯೂರಿ ಹಾಕಿದ ನಂತರ ಈಗ ಹೆಚ್ಚಿರುವಂಥ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದು ಹುಳಿ ಟೊಮೆಟೊ ಅಲ್ಲ, ಫೊರಮ್ ಟೊಮೆಟೊ ಇದು. ಇದನ್ನು ನಾವು ಪ್ಯೂರಿ ಹಾಕಿದ್ರೂ ಸಹಿತ ಲಾಸ್ಟಿಗೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟು ಟೆಕ್ಸ್ಚರ್ ಎಲ್ಲ ಎನ್ಹ್ಯಾನ್ಸ್ ಆಗುತ್ತೆ. ನೀವು ಎರಡನ್ನೂ ಮಿಸ್ ಮಾಡಬೇಡಿ. ಎರಡು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ಎರಡನ್ನೂ ಕಟ್ ಮಾಡಿನೂ ಹಾಕಿ ಪ್ಯೂರಿನೂ ಮಾಡಿ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮುಚ್ಚಿಟ್ಟು ಒಂದು 3-4 ಮಿನಿಟ್ಸ್ ಬಿಡೋಣ. ನೋಡಿ ಸ್ವಲ್ಪ ಎಣ್ಣೆ ಕೂಡ ರಿಲೀಸ್ ಆಗ್ತಾ ಬರ್ತಿದೆ ಸೈಡಿಂದ. ಇಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಇದಕ್ಕಿಂತ ಡ್ರೈ ಅಪ್ ಮಾಡೋಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಈಗ ನೆಕ್ಸ್ಟ್ ನಾನು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕ್ತಾ ಇದ್ದೀನಿ. ಅದು ಇಂಪಾರ್ಟೆಂಟು, ಒಳ್ಳೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಲಾಸ್ಟಿಗೆ ನೀವು ಯಾವಾಗ ಮಿಕ್ಸ್ ಮಾಡ್ತೀರಾ ಪಾಸ್ತಾ ಹಾಕಿ ಅದಕ್ಕೆ ಮುಂಚೆ 1 ಟೇಬಲ್ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕಿ, ಇನ್ನು ಯಾವುದೇ ಸಾಸ್ನ ಅವಶ್ಯಕತೆ ಇಲ್ಲ. ಹಾಕಿ ನೆಕ್ಸ್ಟ್ ಕುಕ್ ಮಾಡಿರುವಂಥ ಪಾಸ್ತಾ, ಬೆಂದಿರುವಂಥ ಪಾಸ್ತಾನ ಇದಕ್ಕೆ ಹಾಕಿ ಜೆಂಟಲಾಗಿ ಫ್ಲೇಮ್ ಲೋ ಮಾಡಿಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿ. ತುಂಬ ಇದಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಕಟ್ಟಾಗಿ ಒಂಥರ ಮುದ್ದೆ ಆಗಿಬಿಡುತ್ತೆ. ಸೊ ಇಷ್ಟು ನೋಡಿ ಕನ್ಸಿಸ್ಟೆನ್ಸಿ, ತುಂಬ ಲಿಕ್ವಿಡಿ ಆಗಿದ್ಬಿಟ್ರೂ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಪಾಸ್ತಾ. ಸೊ ಇಷ್ಟು ಇದ್ದರೆ ನಿಮಗೆ ಲಿಕ್ವಿಡ್ ಬೇಸ್ ಏನಿದೆ, ಇಷ್ಟು ಇದಾಗಿದ್ದರೆ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸೊ ಜೆಂಟಲಾಗಿ ಈವನ್ ಆಗಿ ಇದನ್ನು ಮಿಕ್ಸ್ ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ವೆಜಿಟೇಬಲ್ಸ್ ಹಾಕಿ ಕೊಟ್ರಿ ಅಂದರೆ ಮಕ್ಕಳಂತೂ ಇಷ್ಟಪಟ್ಟು ಪೂರ್ತಿ ಪ್ಲೇಟ್ ಖಾಲಿ ಮಾಡ್ತಾರೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ.
ಅದಕ್ಕೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನೋಡಿ, ಲಾಸ್ಟಿಗೆ ಒಂದು ಸ್ವಲ್ಪ ಆರಿಗ್ಯಾನೋ ಹಾಕ್ತಾ ಇದ್ದೀನಿ. ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು. ಫ್ರೆಶ್ ಕ್ರಶ್ ಮಾಡಿರೋ ಪೆಪ್ಪರ್ ಆದರೂ ಹಾಕ್ಬೋದು ನೀವು. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಬಿಸಿ ಬಿಸಿ ದೇಸಿ ಸ್ಟೈಲ್ ಅಥವಾ ಇಂಡಿಯನ್ ಮಸಾಲ ಪಾಸ್ತಾ, ವೆಜಿಟೇಬಲ್ ಪಾಸ್ತಾ, ಏನು ಬೇಕಾದರೂ ಕರಿಬೋದು. ರೆಡಿ ಇದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ನಿಮ್ಮ ಈವ್ನಿಂಗ್ ಸ್ನ್ಯಾಕಾಗಿ ಯಾವಾಗ ಬೇಕಾದ್ರೂ ಪಟ್ ಅಂತ ರೆಡಿ ಮಾಡ್ಕೊಳ್ಬೋದು. ಈ ಪಾಸ್ತಾ ತಂದು ಇಟ್ಕೊಂಡಿದ್ರಿ ಅಂದರೆ ನಿಮಗೆ ನನ್ನ ರೆಸಿಪೀಸ್ ಈಸಿ ಅನಿಸ್ತಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದಾದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.